ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 11 ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಭಾಗ 1 ನಾವು ಮಾನವನ ಕಣ್ಣು, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ, ದೃಷ್ಟಿದೋಷ ಮತ್ತು ಅವುಗಳ ಪರಿಹಾರದ ಬಗ್ಗೆ ತಿಳಿದುಕೊಂಡಿದ್ದೆವು. ಪರಿಹಾರದಲ್ಲಿ ಸಮೀಪ ದೃಷ್ಟಿ, ದೂರದೃಷ್ಟಿ ಮತ್ತು ಪ್ರಿಸ್ಬಯೋಪಿಯಾದ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದು ನಾವು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ, ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ, ಕಾಮನ ಬಿಲ್ಲು ಉಂಟಾಗುವಿಕೆ, ನಂತರ ವಾಯುಮಂಡಲದಲ್ಲಿ ವಕ್ರೀಭವನ, ನಕ್ಷತ್ರಗಳ ಮಿನುಗುವಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಪಟ್ಟಕ ಅಂತಂದರೆ ಅಶ್ರಗ ಅನ್ಬೋದು ನಾವು. ಅಶ್ರಗ ಅಂದರೆ ಪ್ರಿಸಮ್. ಗಾಜಿನ ತ್ರಿಭುಜ ಪಾದ ಪಟ್ಟಕದಲ್ಲಿ 2 ತ್ರಿಭುಜ ಪಾದಗಳು ಹಾಗೂ 3 ಆಯತಕಾರದ ಪಾರ್ಶ್ವ ಮೇಲ್ಮೈಗಳಿರುತ್ತವೆ. ಈ 3 ಪಾರ್ಶ್ವಮುಖಗಳು ಪರಸ್ಪರ ಓರೆಯಾಗಿರುತ್ತವೆ. ಈ ಮೊದಲ ಚಿತ್ರದಲ್ಲಿ, ಮೇಲಿನ ಚಿತ್ರದಲ್ಲಿ ನಾವು ನೋಡಬಹುದು 2 ತ್ರಿಭುಜಗಳು. ನಮ್ಮ ಎದುರಿಗೆ ಇರುವಂತಹ ಒಂದು ತ್ರಿಭುಜ, ಅದರ ವಿರೋಧ ದಿಕ್ಕಿನಲ್ಲಿರುವಂತಹ ಇನ್ನೊಂದು ತ್ರಿಭುಜ. ಅದೇ ರೀತಿ 3 ಆಯತಗಳು. 3 ಆಯತಗಳಂದಾಗ ನಮ್ಮ ಎಡಗಡೆಯಲ್ಲಿರುವ ಒಂದು ಆಯತ, ನಮ್ಮ ಬಲಗಡೆಯಲ್ಲಿರುವಂತಹ ಇನ್ನೊಂದು ಆಯತ, ಅದೇ ರೀತಿ ಕೆಳಮುಖದಲ್ಲಿರುವಂಥ ಪಾದದಲ್ಲಿರುವಂಥ ಇನ್ನೊಂದು ಆಯತಗಳನ್ನು ನಾವು ನೋಡಬಹುದು. ಇವು ಪರಸ್ಪರ ಏನಾಗಿರುತ್ತೆ, ಓರೆಯಾಗಿರುತ್ತವೆ ಅಂತ ನಾವು ಹೇಳಬಹುದು. ಈ 2 ಪಾರ್ಶ್ವಮುಖಗಳ ನಡುವಿನ ಕೋನವನ್ನು, ಈ 2 ಪಾರ್ಶ್ವಮುಖಗಳ ನಡುವಿನ ಕೋನವನ್ನು ಏನು ಕರಿತೀವಿ, ಪಟ್ಟಕದ ಕೋನ ಎಂದು ಕರೆಯುತ್ತೇವೆ. ಈ ಆಯತ ಮತ್ತು ಈ ತ್ರಿಭುಜ, ಎರಡು ಪಾರ್ಶ್ವಮುಖಗಳ ನಡುವಿನ ಕೋನ ಎಂದು ಕರಿತೀವಿ, ಪಟ್ಟಕದ ಕೋನ ಎಂದು ಕರೆಯುತ್ತೇವೆ. ಈ ಪಟ್ಟಕದ ವಿಶೇಷ ಆಕಾರವು ನಿರ್ಗಮನ ಕಿರಣವನ್ನು, ನಿರ್ಗಮನ ಅಂದರೆ ಆ ಅಶ್ರಗದಿಂದ ಹೊರಹೋಗುವಂಥ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡಿರುತ್ತದೆ. ಈ ಕೋನವನ್ನು ಏನು ಕರಿತೀವಿ, ದಿಕ್ಪಲ್ಲಟನ ಕೋನ. ಈ ಕೋನವನ್ನು ಏನು ಕರಿತೀವಿ, ದಿಕ್ಪಲ್ಲಟನ ಕೋನ ಎಂದು ಕರಿತೀವಿ. ಒಂದು ಪಟ್ಟಕದ ವಿಶೇಷ ಆಕಾರವು ಈ ಪಟ್ಟಕದಲ್ಲಿರುವಂಥ ಈ ಅಶ್ರಗದಲ್ಲಿರುವಂತಹ ಈ ಅಶ್ರಗದಲ್ಲಿ ನಾವು ಬೆಳಕನ್ನು ಹಾಯಿಸಿದಾಗ ಆ ಬೆಳಕನ್ನು ಅಶ್ರಗದ ಮೂಲಕ ಹೋಗಿ ನಂತರ ಹೊರಬರುವ ಒಂದು ಕೋನವನ್ನು ಏನು ಕರಿತೀವಿ, ದಿಕ್ಪಲ್ಲಟನ ಕೋನ ಎಂದು ಕರೆಯುತ್ತೇವೆ ಮಕ್ಕಳೇ. ಈ ಚಿತ್ರವನ್ನು ಗಮನಿಸಿ, ಈ ಚಿತ್ರದಲ್ಲಿ ಬೆಳಕು ಯಾವ ರೀತಿಯಲ್ಲಿ ವಕ್ರೀಭವನವಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ಪಿ ಕ್ಯೂ ಚಿತ್ರ, ABC ಒಂದು ತ್ರಿಭುಜ ರೀತಿಯಲ್ಲಿರುವಂಥ ಒಂದು ಅಶ್ರಗ. ಇಲ್ಲಿ ABಯ ಮೂಲಕ ಯಾವ ಬೆಳಕಿನ ಕಿರಣ ಹೋಗುತ್ತೆ, ಪಿ ಕ್ಯೂ ನೋಡಿ, PQE ಅಂತಿದೆ. ಇದು ಪಿ ಮತ್ತು ಇ, ಈ ಬೆಳಕಿನ ಕಿರಣವು ಈ ಅಶ್ರಗದ ಮೂಲಕ ಅಂದರೆ ಎ ಮತ್ತು ಬಿಯ ನಡು ಮುಖಾಂತರ ಹೋಗಿ ನಂತರ ಅಲ್ಲೇನಾಗುತ್ತೆ, ಬೆಳಕಿನ ವಕ್ರೀಭವನ ಹೊಂದಿ ನಂತರ RS ಆಗಿ ವರ್ಗಣೆ ಆಗ್ಬೋದು ನಾವು ನೋಡ್ಬೋದು. ಇಲ್ಲಿ PQ ನ ಪ್ರತಿಬಿಂಬ ಅಂದಾಗ RS ಅಂತ ನಾವು ಹೇಳ್ಬೋದು. ಈ ಬೆಳಕು ಮೊದಲು ಪ್ರವೇಶಿಸಿ ಅಶ್ರಗದ ಮೂಲಕ ಒಳ ಹೋಗಿ ನಂತರ ಬೆಳಕಿನ ವಕ್ರೀಭವನ ಆಗುವುದನ್ನು ನಾವು ನೋಡ್ಬೋದು. PQ ನ ಪ್ರತಿಬಿಂಬಗಳು ಅಂದರೆ RS ಅಂತ ನಾವು ಹೇಳ್ಬೋದು. ಇಲ್ಲಿ PE ಬಂದಾಗ ಪತನ ಕಿರಣ, PE ಬಂದಾಗ ಪತನ ಅಂದರೆ ಪ್ರಾರಂಭದಲ್ಲಿ ಹೋಗುವಂಥ ಒಂದು ಕಿರಣ. ಅದೇ ರೀತಿ EF ನೋಡಿ ಮಕ್ಕಳೇ, ಇ ನಂತರ ಎಫ್ ಮಧ್ಯದಲ್ಲಿರುವಂಥ EF ವಕ್ರೀಭವನ, ಅಲ್ಲಿ ಬೆಳಕಿನ ವಕ್ರೀಭವನವನ್ನು ನಾವು ನೋಡಬಹುದು. ಅದೇ ರೀತಿ FS ಅಂತಿದೆ, FS ಮತ್ತು S ಅದೇನಾಗ್ಬೋದು, ನಿರ್ಗಮನ, ಅಲ್ಲಿಂದ ಆ ಅಶ್ರಗದ ಮೂಲಕ ACಯ ಮೂಲಕ ಕಿರಣ ಹೊರ ಹೋಗುವುದನ್ನು ನಾವು ನೋಡಬಹುದು. ಅದೇ ರೀತಿ ಕೋನ ಎ, ಪಟ್ಟಕದ ಕೋನ ಅನ್ಬೋದು, ಮೇಲಿರುವಂತಹ ಕೋನ ಎ ಪಟ್ಟಕದ ಕೋನ. ನಂತರ ಕೋನ ಐ ನೋಡಿ, ನಾವು PQE ಹತ್ತಿರ ಇರುವಂಥ ಒಂದು ಕೋನ ಇದೆ, ಅದಕ್ಕೆ ನಾವು ಪತನ ಕೋನ ಅಂತ ಹೇಳ್ತೀವಿ. ನಂತರ ಆರ್ ಅದರ ಬಲಗಡೆಯಲ್ಲಿರುವಂತಹ ಕೋನವನ್ನು ವಕ್ರೀಭವನ ಕೋನ ಅಂತ ಹೇಳ್ತೀವಿ. ನಂತರ ಇ, ನಮ್ಮ ಬಲಗಡೆಯಲ್ಲಿರುವಂಥ ACಯ ಮಧ್ಯೆ ಇರುವಂಥ ಒಂದು ಕೋನ, ಈ ನಿರ್ಗಮಿತ ಕೋನ. ನಂತರ ಕೋನ ಡಿ, ಪ್ರಮುಖವಾಗಿ ದಿಕ್ಪಲ್ಲಟನ ಕೋನಕ್ಕೆ ಮಧ್ಯದಲ್ಲಿರುವಂಥ ಜಿಯ ಪಕ್ಕದಲ್ಲಿರುವಂಥ ಒಂದು ಡಿಯನ್ನು ನಾವು ದಿಕ್ಪಲ್ಲಟನ ಕೋನ ಎಂದು ಕರಿತೇವೆ. ಇಲ್ಲಿ ಗಾಜಿನ ಪಟ್ಟಕದ ಮೂಲಕ, ಈ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ, ಒಂದು ಈ ತ್ರಿಭುಜದಂತಿರುವಂಥ ಒಂದು ಅಶ್ರಗದ ಮೂಲಕ ಬೆಳಕನ್ನು ಹಾಯಿಸಿದಾಗ, ಬಿಳಿಯ ಬೆಳಕನ್ನು ಹಾಯಿಸಿದಾಗ ಆ ಅಶ್ರಗದ ಮೂಲಕ ಯಾವ ರೀತಿಯಲ್ಲಿ ಬೆಳಕು ಚದುರುತ್ತದೆ ಎಂಬುದನ್ನು ನೋಡ್ಬೋದು. ಈ ಒಂದು ಅಶ್ರಗವನ್ನು ತೆಗೆದುಕೊಂಡಾಗ ಇಲ್ಲಿ ಬೆಳಕಿನ ಬಿಳಿ ಕಿರಣ, ನಾವು ನೋಡುವುದು ಸಾಮಾನ್ಯವಾಗಿ
ಬಿಳಿ ಬೆಳಕು, ಬಿಳಿ ಬೆಳಕಿನ ಕಿರಣ ನೋಡುತ್ತೇವೆ. ಆದರೆ ಈ ಬಿಳಿ ಬೆಳಕನ್ನು ನಾವು ಅಶ್ರಗ ಅಥವಾ ಪ್ರಿಸಮ್ ಅಂತೀವಿ, ಇದು ಗಾಜಿನ ಪಟ್ಟಕ ಅಂತೀವಿ. ಈ ಇದರ ಮೂಲಕ ನಾವು ಹಾಯಿಸಿದಾಗ ಪಟ್ಟಕದ ಮೂಲಕ ಹಾಯಿಸಿದಾಗ ನಾವು ಇನ್ನೊಂದು ಕಡೆ ಏಳು ಕಲರ್ ಇರುವಂಥ ಒಂದು ವಿಜ್ಜಾರ್ ಕಲರನ್ನು ನಾವು ನೋಡ್ಬೋದು. ನೋಡಿ, ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕವಾಗಿ ವಿಭಜನೆ ಹೊಂದುವುದನ್ನು ನಾವೇನಂತೀವಿ, ಬೆಳಕಿನ ವರ್ಣ ವಿಭಜನೆ. ಬಿಳಿಯ ಬಣ್ಣ ಒಂದು ಅಶ್ರಗದ ಒಂದು ಅಶ್ರಗದಲ್ಲಿ ನಾವು ಬಿಳಿಯ ಬಣ್ಣವನ್ನು ಹಾಯಿಸಿದಾಗ ಆ ಪಟ್ಟಕದಲ್ಲಿ ಆ ಬಣ್ಣಗಳು ವಿಭಜನೆಯಾಗುತ್ತವೆ. ಬಣ್ಣವು ವರ್ಣ ವಿಭಜನೆ ಆಗುವುದನ್ನು ನಾವೇನು ಕರಿತೀವಿ, ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕವಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎಂದು ಕರಿತೇವೆ. ಅದೇ ರೀತಿ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ನಾವು ರೋಹಿತ ಎಂದು ಕರೆಯುತ್ತೇವೆ. ರೋಹಿತ ಅಂದಾಗ ಈ ಏಳು ಕಲರನ್ನು ಒಟ್ಟಿಗೆ ಸೇರಿಸಿ ನಾವು ರೋಹಿತ ಅಂತ ಕರಿತೀವಿ. ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ, ಏಳು ವಿಬ್ಜಾರ್ ಕಲರ್ ಇದೆಯಲ್ಲ, ಈ ವಿಬ್ಜಾರ್ ಏಳು ಕಲರನ್ನು ನಾವು ಒಟ್ಟಿಗೆ ಸೇರಿಸಿದಾಗ ವಿಬ್ಜಾರ್ ಕಲರ್ ಅಂತ ಅನ್ಬೋದು ನಾವು. ಈ ಏಳು ಕಲರ್ ಅಂದಾಗ ಇಲ್ಲಿ ನಾವೇನು ನೋಡ್ಬೋದು, ಮೊದಲನೇ ಬಣ್ಣ ಯಾವುದು, ನೇರಳೆ ಹೇಳ್ಬೋದು, ನೇರಳೆ. ನಂತರ ಊದ ಅಂತ ಅನ್ಬೋದು ನಾವು. ನಂತರ ಹಸಿರು, ಹಳದಿ, ಕಿತ್ತಳೆ, ಕೆಂಪು, ಈ ರೀತಿಯ ಬಣ್ಣಗಳನ್ನು ನಾವು ನೋಡ್ಬೋದು. ಅದಕ್ಕೆ ವಿಬ್ಜಾರ್ ಬಿ ಅಂದರೆ ವೈಲೆಟ್, ಐ ಅಂದರೆ ಇಂಡಿಗೋ, ಬಿ ಅಂದರೆ ಬ್ಲೂ, ಜಿ ಗ್ರೇ, ವೈ ಎಲ್ಲೋ, ಓ ಆರೆಂಜ್, ನಂತರ ಆರ್ ಬಂದು ರೆಡ್. ಈ ರೀತಿ ನಾವು ವಿಬ್ಜಾರ್ ಅಂತ ನೆನ್ಪಿಟ್ಕೊಳ್ಬೋದು. ಕೆಂಪು ಬಣ್ಣ, ಇದರಲ್ಲಿರುವಂಥ ಕೆಂಪು ಬಣ್ಣವು ಏನಾಗುತ್ತದೆ, ಈ ಪಟ್ಟಕದ ಮೂಲಕ ಪಟ್ಟಕ ಅಂದರೆ ಈ ಗಾಜಿನ ಪಟ್ಟಕದ ಮೂಲಕ ಬೆಳಕು ಹಾಯಿಸಿದಾಗ ಏನಾಗ್ತದೆ, ಬೆಳಕು ಹಾದು ಹೋದಾಗ ಏನಾಗ್ತದೆ, ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣವು ಏನು ಮಾಡ್ತದೆ, ತನ್ನದೇ ಆದ ಒಂದು ನಿರ್ದಿಷ್ಟ ಕೋನದಲ್ಲಿ ಬಾಗುವುದನ್ನು ನೋಡ್ಬೋದು. ಈ ಅಶ್ರಗದ ಮೂಲಕ ಈ ಬೆಳಕು ಹಾಯಿಸಿದಾಗ ಪ್ರತಿಯೊಂದು ಬಣ್ಣಗಳು, ಇದರಲ್ಲಿರುವಂಥ ಏಳು ಬಣ್ಣಗಳು ತನ್ನದೇ ಆದ ನಿರ್ದಿಷ್ಟ ಕೋನದಲ್ಲಿ ಬಾಗುತ್ತವೆ ಎಂದು ನಾವು ಹೇಳ್ಬೋದು. ಪ್ರತಿ ಬಣ್ಣವು ತನ್ನದೇ ಕೋನದಲ್ಲಿ ಬಾಗುವುದನ್ನು ನಾವು ನೋಡ್ಬೋದು. ಕೆಂಪು ಬಣ್ಣ ನೋಡಿ, ಕೆಂಪು ಬಣ್ಣ ಕನಿಷ್ಠ ಅಂದರೆ ಸ್ವಲ್ಪ ಬಾಗಿರುತ್ತದೆ. ಕೆಂಪು ಬಣ್ಣ ಏನಾಗ್ತದೆ, ಕನಿಷ್ಠ ಅಂದರೆ ಸ್ವಲ್ಪ ಬಾಗಿರುತ್ತದೆ. ಅದೇ ರೀತಿ ನೇರಳೆ ಬಣ್ಣ ಲಾಸ್ಟ್ ಕೊನೆಯಲ್ಲಿರುವಂಥ ಬಣ್ಣ ಗರಿಷ್ಠವಾಗಿ ಬಾಗುವುದನ್ನು ನಾವು ನೋಡ್ಬೋದು. ಈ ಏಳು ಕಲರ್ನಲ್ಲಿ ಅಥವಾ ಏಳು ಕಲರ್ನಲ್ಲಿರುವಂತಹ ಕನಿಷ್ಠವಾಗಿ ಬಾಗಿರುವಂಥ ಕಲರ್ ಯಾವುದು, ಬಣ್ಣ ಯಾವುದು ಅಂದರೆ ಕೆಂಪು ಅನ್ಬೋದು. ಅದೇ ರೀತಿ ಗರಿಷ್ಠವಾಗಿ ಬಾಗಿರುವಂಥ ಬಣ್ಣ ಯಾವುದಂದ್ರೆ ನಾವು ನೇರಳೆ ಅಂತ ಹೇಳ್ಬೋದು. ಪ್ರತಿ ಬಣ್ಣವು ಏನು ಮಾಡುತ್ತೆ, ತನ್ನದೇ ಆದ ನಿರ್ಗಮನ ಕೋನದ ಮೂಲಕ ಬೇರೆ ಬೇರೆ ಪಥದಲ್ಲಿ ಹೊರಹೊಮ್ಮುವುದನ್ನು ನಾವು ನೋಡ್ಬೋದು. ಪ್ರತಿಯೊಂದು ಇದರಲ್ಲಿರುವಂಥ ಏಳು ಕಲರು ತನ್ನದೇ ಆದಂಥ ಒಂದು ಕೋನದ ಮೂಲಕ ಬೇರೆ ಬೇರೆ ಪಥದಲ್ಲಿ ಹೊರಹೋಗುವುದನ್ನು ನಾವು ನೋಡ್ಬೋದು. ಯಾವುದು, ಕೆಂಪು ಬಣ್ಣವು ಕನಿಷ್ಠವಾಗಿ ಬಾಗುತ್ತದೆ, ಅದೇ ರೀತಿ ನೇರಳೆ ಬಣ್ಣವು ಗರಿಷ್ಠವಾಗಿ ಬಾಗುವುದನ್ನು ನಾವು ನೋಡ್ಬೋದು. ಇದಕ್ಕೆ ನಾವು ಸಿಂಪಲ್ ಆಗಿ ವಿಬ್ಜಾರ ಅಂತ ಕೂಡ ಹೇಳ್ಬೋದು, ಅಕ್ಷರ ಪುಂಜ ಅಂತ ಹೇಳ್ತೀವಿ. ಏಳು ಕಲರನ್ನು ಸಾಮಾನ್ಯವಾಗಿ ನಾವು ನೋಡಿದಾಗ ವಿಬ್ಜಾರ ಅಂತ ಕೂಡ ನಾವು ನೆನ್ಪಿಟ್ಕೊಳ್ಬೋದು. ಸರ್ ಐಸಾಕ್ ನ್ಯೂಟನ್ ರವರು ಏನು ಮಾಡ್ತಾರೆ, ಬೆಳಕಿನ ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಏನು ಮಾಡ್ತಾರೆ, ಗಾಜಿನ ಪಟ್ಟಕವನ್ನು ಬಳಸ್ತಾರೆ. ಸರ್ ಐಸಾಕ್ ನ್ಯೂಟನ್ ಅವರು ಈ ಬೆಳಕಿನ ರೋಹಿತವನ್ನು ಪಡೆಯಲು ಏನು ಮಾಡ್ತಾರೆ, ಈ ಒಂದು ಗಾಜಿನ ಪಟ್ಟಕವನ್ನು ಅವರು ಬಳಸ್ತಾರೆ. ಆದರೆ ಅವರು ಮತ್ತೊಂದು ಸಮರೂಪಿ ಘಟಕವನ್ನು ಬಳಸಿ ಏನು ಮಾಡ್ತಾರೆ, ರೋಹಿತದಲ್ಲಿರುವಂಥ ಬಣ್ಣಗಳನ್ನು ಬೇರ್ಪಡಿಸಲು ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಏನು ಮಾಡ್ತಾರೆ ಸರ್ ಐಸಾಕ್ ನ್ಯೂಟನ್ ಅವರು ಮೊದಲು ಏನು ಮಾಡ್ತಾರೆ, ಸೂರ್ಯನ ಈ ಬೆಳಕಿನ ರೋಹಿತವನ್ನು ಪಡೆಯಲು ಏನು ಮಾಡ್ತಾರೆ, ಒಂದು ಗಾಜಿನ ಪಟ್ಟಕವನ್ನು ಬಳಸ್ತಾರೆ. ಅಂದರೆ ಪ್ರಶ್ನೆ ಬರ್ಬೋದು, ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲ ವಿಜ್ಞಾನಿ ಅಂದರೆ ಬೆಳಕಿನ ರೋಹಿತವನ್ನು ಪಡೆಯಲು, ಸೂರ್ಯನಲ್ಲಿರುವಂಥ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲ ವಿಜ್ಞಾನಿ ಯಾರಂದರೆ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳ್ಬೋದು. ಇವ್ರು ಏನು ಮಾಡ್ತಾರೆ, ಈ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸುತ್ತಾರೆ. ಅವರು ಇನ್ನೊಂದು ಅದೇ ಥರ ಇರುವಂಥ ಸಮರೂಪಿ ಘಟಕವನ್ನು ಬಳಸಿ ರೋಹಿತದಲ್ಲಿರುವಂಥ ಬಣ್ಣಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಆದರೆ ಅವರಿಗದು ಸಿಗಲ್ಲ. ಆದರೆ ಅವಾಗೇನು ಮಾಡ್ತಾರೆ ಅವರು, ಅದೇ ರೀತಿ ಅಶ್ರಕ ಅದೇ ರೀತಿ ಇರುವಂಥ ಇನ್ನೊಂದು ಸಮರೂಪಿ
ಘಟಕವನ್ನು ಅಥವಾ ಪಟಕವನ್ನು ತೆಗೆದುಕೊಂಡು ಅದರ ವಿರುದ್ಧ ದಿಕ್ಕಿನಲ್ಲಿ, ಅಂದರೆ ಅದರ ವಿರುದ್ಧ ಒಂದು ಪಟಕ ಯಾವ ರೀತಿ ಇಡ್ತೇವಲ್ಲ ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಪಟಕವನ್ನು ತಲೆಕೆಳಗಾಗಿ ಇರಿಸಿರ್ತಾರೆ. ನಂತರ ಏನು ಮಾಡ್ತಾರೆ, ಮೊದಲ ಅಸ್ರಗದ ಮೂಲಕ ಬಿಳಿಯ ಬಣ್ಣವನ್ನು ಹಾಯಿಸಿ ನಂತರ ಅದರಿಂದ ಏಳು ಕಲರ್ ಏಳು ಮೊದಲ ಅಸ್ರಗದಲ್ಲಿರುವ ಮೊದಲ ಅಸ್ರಗಕ್ಕೆ ಅವರು ಏನು ಮಾಡ್ತಾರೆ, ಬಿಳಿ ಬಣ್ಣವನ್ನು ಹಾಯಿಸುತ್ತಾರೆ. ಹಾಯಿಸಿದಾಗ ಇದು ಈ ಅಸ್ರಗದ ಮೂಲಕ ರೋಹಿತವು ಅಂದರೆ ಬೆಳಕಿನ ಪುಂಜವು ಹೊರಹೊಮ್ಮಿ ಅದೇ ರೀತಿಯಲ್ಲಿರುವಂತಹ ಅದರಲ್ಲಿ ಅದರ ಅದರಲ್ಲಿಂದ ಏಳು ಕಲರ್ ಅಥವಾ ಅದರಲ್ಲಿರುವಂಥ ಏಳು ಕಲರ್ ಬರುವುದನ್ನು ಅವರು ಏಳು ಬಣ್ಣಗಳಿರುವಂಥ ಕಲರ್ ಹೊರಬರುವುದನ್ನು ಅವರು ನೋಡಿರುತ್ತಾರೆ. ನಂತರ ಅದೇ ರೋಹಿತದ ಇನ್ನೊಂದು ಸಮರೂಪಿಯಲ್ಲಿರುವಂಥ ತಲೆ ಕೆಳಗಾಗಿರುವಂತಹ ರೋಹಿತವು ಇಟ್ಟಿದಾಗ ಅದರಲ್ಲಿ ಏಳು ಬಣ್ಣಗಳು ಏನಾಗ್ತವೆ ಅದರಲ್ಲಿ ಹೋಗಿ ನಂತರ ಪುನಃ ಹೊರಪದರಿಗೆ ನಾವು ಚಿತ್ರದಂತೆ ಪುನಃ ಹೊರಗೆ ಒಂದು ಕಲರ್ ಬರುವುದನ್ನು ಅವರು ಗಮನಿಸಿರುತ್ತಾರೆ. ನೋಡಿ ಅವರು ಏನು ಮಾಡ್ತಾರೆ, ಒಂದು ಸಮರೂಪಿ ಪಟ್ಟಕ್ಕೆ ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗಾಗಿ ಇರಿಸಿದಾಗ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದಾಗಿತ್ತು. ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂದು ಅವರು ತೀರ್ಮಾನಿಸುತ್ತಾರೆ. ಒಂದು ಪಟಕ ಇಡ್ತಾರೆ, ಅದರ ವಿರುದ್ಧವಾಗಿ ಇನ್ನೊಂದು ಪಟಕ ಅಂದರೆ ತಲೆ ಕೆಳಗಾಗಿ ಇನ್ನೊಂದು ಪಟಕ ಇಡ್ತಾರೆ. ಮೊದಲ ಪಟಕದ ಮೂಲಕ ಬಿಳಿ ಬಣ್ಣವನ್ನು ಹಾಯಿಸಿದಾಗ ಅದರಲ್ಲಿರುವಂಥ ಏಳು ಕಲರ್ ಹೊರಹೊಮ್ಮುತ್ತವೆ. ನಂತರ ಆ ಏಳು ಕಲರ್ ತಲೆ ಕೆಳಗಾಗಿರುವಂಥ ಇನ್ನೊಂದು ಪಟಕದ ಮೂಲಕ ಹಾಯಿಸಿದಾಗ ಪುನಃ ನಾವು ಹೊರಗೆ ಬಿಳಿಯ ಬಣ್ಣವನ್ನು ನಾವು ಅವರು ಗಮನಿಸುತ್ತಾರೆ. ಹೀಗಾಗಿ ಅವರು ಏನು ತೀರ್ಮಾನಿಸ್ತಾರೆ ಅಂದರೆ ಈ ಸೂರ್ಯನಲ್ಲಿರುವಂತಹ ಏಳು ಬಣ್ಣಗಳಿವೆ ಎಂದು ಅವರು ತೀರ್ಮಾನಿಸುವುದನ್ನು ನಾವಿಲ್ಲಿ ನೋಡಬಹುದು. ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಎಂಬುದನ್ನು ನೋಡುವುದಾದರೆ, ಈ ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವಂತಹ ಒಂದು ನೈಸರ್ಗಿಕ ರೋಹಿತವಾಗಿದೆ ಎಂದು ಹೇಳಬಹುದು. ಸ್ವಲ್ಪ ಮಳೆ ಬಿದ್ದ ನಂತರ ನಾವೇನು ನೋಡಬಹುದು, ಈ ನೈಸರ್ಗಿಕ ಕಾಮನಬಿಲ್ಲನ್ನು ನಾವು ನೋಡಬಹುದು. ಸ್ವಲ್ಪ ಮಳೆ ಅದೇನು ಮಾಡುತ್ತೆ, ವಾತಾವರಣದಲ್ಲಿ ಈ ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂದರೆ, ವಾತಾವರಣದಲ್ಲಿರುವಂಥ ಅತೀ ಸಣ್ಣ ನೀರಿನ ಹನಿಗಳು ಸಣ್ಣ ಪಟಕಗಳಂತೆ ಚಿಕ್ಕ ಚಿಕ್ಕ ಈ ಪಟಕದಂತೆ ವರ್ತಿಸಿ ಏನು ಮಾಡ್ತವೆ, ಸೂರ್ಯನ ಬಿಳಿ ಬೆಳಕಿನ ಆಂತರಿಕ ಪ್ರತಿಫಲನದಿಂದ ಏನಾಗುತ್ತದೆ, ಇದರಲ್ಲಿರುವಂತಹ ಏಳು ಬಣ್ಣಗಳು ವರ್ಣ ವಿಭಜನೆಯಾಗುವುದನ್ನು ನಾವು ನೋಡಬಹುದು. ವಾತಾವರಣ ಮಳೆ ಬಿದ್ದಾದ ನಂತರ ಸ್ವಲ್ಪ ಮಳೆ ಬಿದ್ದಾದ ನಂತರ ಈ ವಾತಾವರಣದಲ್ಲಿರುವಂಥ ಅತೀ ಸಣ್ಣ ನೀರಿನ ಹನಿಗಳು ಸಣ್ಣ ಸಣ್ಣ ಪಟಕದಂತೆ ವರ್ತಿಸುತ್ತವೆ. ಸಣ್ಣ ಸಣ್ಣ ಪಟಕದಂತೆ ವರ್ತಿಸಿದಾಗ ಸೂರ್ಯನಲ್ಲಿರುವಂತಹ ಬಿಳಿ ಬೆಳಕು ಈ ಸಣ್ಣ ಸಣ್ಣ ಹನಿಗಳ ಮೂಲಕ ಏನು ಮಾಡ್ತವೆ, ಬೆಳಕಿನ ಆಂತರಿಕ ಪ್ರತಿಫಲನವಾಗಿ ಏನು ಮಾಡ್ತವೆ, ಬೆಳಕಿನ ವರ್ಣ ವಿಭಜನೆ ಉಂಟಾಗಿ ನಾವು ಆಕಾಶದಲ್ಲಿ ನಾವೇನು ಮಾಡ್ಬೋದು, ಈ ಕಾಮನಬಿಲ್ಲನ್ನು ನಾವು ನೋಡ್ತೇವೆ. ಈ ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಇರುವುದನ್ನು ನಾವು ನೋಡಬಹುದು. ಯಾವಾಗಲೂ ಈ ಕಾಮನಬಿಲ್ಲು ಸೂರ್ಯ ಇರುವ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಅವೇನು ಮಾಡ್ತೇವೆ ಅಂದರೆ, ಸೂರ್ಯನ ಬೆಳಕಿರುವ ಸಮಯದಲ್ಲಿ ನೀವು ಜಲಪಾತದ ಬಳಿ ಆಗ್ಬೋದು ಅಥವಾ ನೀರಿನ ಕಾರಂಜಿಯ ಬಳಿ ಸೂರ್ಯ ನಮ್ಮ ಹಿಂದಿರುವಂತೆ ನಿಂತರೆ ನಾವು ಕಾಮನಬಿಲ್ಲನ್ನು ನಾವು ನೋಡ್ಬೋದು. ಕಾಮನಬಿಲ್ಲು ಯಾವಾಗ ಕಾಣುತ್ತೆ ಅಂದರೆ, ಸೂರ್ಯನು ನಮ್ಮ ಹಿಂದೆ ಇದ್ದಾಗ ಮಾತ್ರ ಇದು ಕಾಮನಬಿಲ್ಲನ್ನು ನಾವು ನೋಡಲು ಸಾಧ್ಯವಾಗುತ್ತದೆ. ಅವು ಸೂರ್ಯನ ಈ ಕಾಮನಬಿಲ್ಲು ಎಂಬುದು ಸೂರ್ಯನ ಪತನ ಕಿರಣವು ವಕ್ರೀಭವನಗೊಳಿಸಿ ಚದುರಿಗೊಳಿಸುತ್ತದೆ. ಸೂರ್ಯನ ಈ ಪತನ ಕಿರಣಗಳು ಏನು ಮಾಡ್ತವೆ, ಈ ಕಿರಣಗಳನ್ನು ಬೆಳಕನ್ನು ವಕ್ರೀಭವನಗೊಳಿಸಿ ಚದುರುವಂತೆ ಮಾಡಿದಾಗ ನಾವೇನು ನೋಡ್ಬೋದಲ್ಲಿ, ನೀರಿನ ಹನಿಗಳಿಂದ ಹೊರಬರುವಂಥ ಈ ವಕ್ರೀಭವನ ಕಿರಣವನ್ನು ನಾವು ನೋಡ್ಬೋದು. ನಂತರ ಅದೇನಾಗುತ್ತದೆ, ಬೆಳಕಿನ ವರ್ಣ ವಿಭಜನೆಯಾಗಿ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ನಮ್ಮ ಕಣ್ಣಿಗೆ ಕಾಣುವಂತೆ ನಾವು ನೋಡ್ಬೋದು. ಅದೇ ರೀತಿ ಆಗ್ಬೋದು ಈ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನ ಹೇಗೆ ಉಂಟಾಗುತ್ತದೆ ನೋಡುವುದಾದರೆ, ವಾಯುಮಂಡಲದಲ್ಲಿ ಯಾವ ರೀತಿ ಬೆಳಕಿನ ವಕ್ರೀಭವನ ಉಂಟಾಗುತ್ತದೆ ಎಂಬುದನ್ನು ನೋಡುವುದಾದರೆ, ಬೆಂಕಿ ಆಗ್ಬೋದು ಅಥವಾ ರೇಡಿಯೇಟರ್ ಮೇಲಿಂದ ಯಾದೃಚಿತವಾಗಿ ಜೋರಾಗಿ ಬಿಸಿ ಗಾಳಿ ಕಿಡಿಗಳು ಹಾರುವುದು, ಪದಾರ್ಥಗಳು ಮಿನುಗುವುದು ಹಾಗೂ ಬೆಂಕಿಯ ಕೆನ್ನಾಲಿಗೆ ಮೇಲುಳುವುದನ್ನು ನಾವು ನೋಡಬಹುದು. ಈ ಯಾಕಾಗುತ್ತಂದರೆ, ಬೆಂಕಿಗೆ ಹತ್ತಿರುವ ಗಾಳಿಯು ಬೆಳಕಿಂದ ಈ ಬೆಂಕಿಗೆ ಹತ್ತಿರುವ ಗಾಳಿಯು
ಬೆಂಕಿಯಿಂದ ಸ್ವಲ್ಪ ಮೇಲಿರುವ ಗಾಳಿಗಿಂತ ಬಿಸಿಯಾಗಿರುತ್ತದೆ. ಈ ಬೆಂಕಿಯ ಮೇಲಿರುವಂಥ ಕೆಲವೊಂದು ಗಾಳಿ ನೋಡ್ಬೋದು. ಬೆಂಕಿ ಹತ್ತಿರುವಂತಹ ಗಾಳಿಯು ಬೆಂಕಿಯಿಂದ ಸ್ವಲ್ಪ ಮೇಲಿರುವ ಗಾಳಿಗಿಂತ ಬಿಸಿಯಾಗಿರುತ್ತದೆ. ಈ ಬಿಸಿ ಗಾಳಿಯು ಅದರ ಮೇಲಿರುವ ತಣ್ಣನೆಯ ಗಾಳಿಗಿಂತ ಹಗುರ ಅಥವಾ ಕಡಿಮೆ ಸಾಂದ್ರತೆ ಆಗಿರುವುದನ್ನು ನಾವು ನೋಡ್ತೇವೆ. ನಂತರ ತಣ್ಣನೆಯ ಗಾಳಿಗಿಂತ ಸ್ವಲ್ಪ ಕಡಿಮೆ ವಕ್ರೀಯ ಭವನ ಸ್ಥಿರಾಂಕ ಹೊಂದುವುದನ್ನು ನಾವು ಇಲ್ಲಿ ನೋಡಬಹುದು. ನಂತರ ಈ ಬಿಸಿ ಗಾಳಿಯ ಮೂಲಕ ನೋಡಿದಾಗ ವಸ್ತುವಿನ ಸ್ಥಾನವನ್ನು ತೋರಿಕೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಎಂದು ನಾವು ನೋಡಬಹುದು. ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ನಡೆಯುವ ವಿದ್ಯಮಾನಗಳೇ ನಕ್ಷತ್ರಗಳ ಮಿನುಗುವಿಕೆ ಎಂದು ನಾವು ಹೇಳಬಹುದು. ಸಾಮಾನ್ಯವಾಗಿ ವಕ್ರೀಭವನದ ಮಾಧ್ಯಮದ ಭೌತ ಸ್ಥಿತಿಗಳನ್ನು ಸ್ಥಿರವಿಲ್ಲದ ಕಾರಣ ಬಿಸಿ ಗಾಳಿಯ ಮೂಲಕ ನೋಡಿದಾಗ ನಾವು ಆ ವಸ್ತುವಿನ ಬದಲಾವಣೆ ನಾವು ನೋಡಬಹುದು. ಈ ಬದಲಾವಣೆ ಏನಾಗ್ತದೆ, ವಾಯುಮಂಡಲದಲ್ಲಿ ವಕ್ರೀಭವನವಾಗಲು ಕಾರಣವಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ಭೂಮಿಯು ವಾಯುಮಂಡಲದಿಂದ ಬೆಳಕಿನ ವಕ್ರೀಭವನ ಹೇಗೆ ಉಂಟಾಗುತ್ತದೆ ಅಂದರೆ ಈ ಅತಿ ದೊಡ್ಡ ರೀತಿಯಲ್ಲಿ ಮಿನುಗುತ್ತವೆ. ಕೆಲವೊಂದು ನಕ್ಷತ್ರಗಳು ಮಿನುಗಲು ಕಾರಣವಾಗುತ್ತದೆ. ಈ ವಿದ್ಯಮಾನ ಸಾಮಾನ್ಯವಾಗಿ ನಕ್ಷತ್ರಗಳು ಮಿನುಗಿ ಕಾರಣವಾಗುತ್ತವೆ ಎಂಬುದನ್ನು ನಾವಿಲ್ಲಿ ನೋಡಬಹುದು. ನಂತರ ಈ ನಕ್ಷತ್ರಗಳು ಯಾವ ರೀತಿಯಲ್ಲಿ ಮಿನುಗುತ್ತವೆ ಎಂಬುದನ್ನು ನೋಡುವುದಾದರೆ ನಕ್ಷತ್ರಗಳ ಈ ಮಿನುಗುವಿಕೆಯು ಅಥವಾ ಹೊಳೆಯುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಈ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುವುದನ್ನು ನಾವು ನೋಡಬಹುದು. ನಕ್ಷತ್ರದಲ್ಲಿರುವಂಥ ಬೆಳಕು ಭೂಮಿಯ ವಾಯುಮಂಡಲವನ್ನು ತಲುಪೋದಕ್ಕಿಂತ ಮುಂಚೆ ಅವು ಸತತವಾಗಿ ವಕ್ರೀಭವನ ಹೊಂದಿ ನಮ್ಮ ಭೂಮಿಯನ್ನು ತಲುಪುತ್ತವೆ ಎಂಬುದನ್ನು ನಾವು ನೋಡಬಹುದು. ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬ ಕಡೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುತ್ತದೆ ಎಂಬುದನ್ನು ನಾವು ನೋಡಬಹುದು. ನಂತರ ದಿಗಂತದ ಸಮಯದಲ್ಲಿ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಸಮಯದಲ್ಲಿ ನಾವು ಈ ನಕ್ಷತ್ರಗಳನ್ನು ವೀಕ್ಷಿಸಿದಾಗ ಈ ನೈಜ ನಕ್ಷ ಸ್ವಲ್ಪ ಎತ್ತರದಲ್ಲಿರುವಂತೆ ಕಾಣುತ್ತೆ. ನಾವು ನೋಡುವಂಥ ಸ್ಥಿತಿಯಲ್ಲೇ ಬೇರೆ ಇರ್ಬೋದು, ನಾವು ನೋಡಿದಂತಹ ಸ್ವಲ್ಪ ಕ್ಷಣದಲ್ಲಿ ಅದು ಬೇರೆ ಸ್ಥಾನ ಪಲ್ಲಟವಾಗುವುದನ್ನು ನಾವು ನೋಡ್ಬೋದು. ಹೀಗೆ ಸ್ವಲ್ಪ ಲಘುವಾಗುತ್ತೆ. ಇದು ಏಕೆಂದರೆ ಭೂಮಿಯ ವಾಯುಮಂಡಲದಲ್ಲಿರುವಂಥ ಏನಾಗ್ತದೆ, ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಿಲ್ಲ. ಅಂದರೆ ಭೂಮಿಯಲ್ಲಿ ವಾಯುಮಂಡಲದಲ್ಲಿರುವಂಥ ಈ ಭೌತಿಕ ಪರಿಸ್ಥಿತಿಯು ಒಂದೇ ಸ್ಥಳದಲ್ಲಿರುವುದಿಲ್ಲ. ಕಾಲಕ್ಕೆ ಕ್ಷಣಕ್ಷಣಕ್ಕೆ ಇದು ತಮ್ಮ ಸ್ಥಾನವನ್ನು ಪಲ್ಲಟಗೊಳಿಸುತ್ತದೆ ಎಂಬುದನ್ನು ನಾವು ನೋಡ್ಬೋದು. ಆದ ಕಾರಣ ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿಲ್ಲದ ಕಾರಣ ನಕ್ಷತ್ರದ ಈ ತೋರಿಕೆಯ ಸ್ಥಾನವು ಸ್ಥಿರವಾಗುವುದಿಲ್ಲ. ನಾವು ಕೆಲವು ಸಲ ಈ ನಕ್ಷತ್ರ ನಾವು ನೋಡುವ ಆಕಾಶವನ್ನು ನೋಡುವಾಗ ಒಂದು 5 ನಿಮಿಷಕ್ಕಿಂತ ಮುಂಚೆ ನಕ್ಷತ್ರ ನೋಡಿದಾಗ ಒಂದು ಜಾಗದಲ್ಲಿರುವುದನ್ನು ನಾವು ನೋಡ್ಬೋದು. ಅದೇ ರೀತಿ ಇನ್ನೊಂದು 5 ನಿಮಿಷಗಳ ನಂತರ ನಾವು ಗಮನಿಸಿದಾಗ ಅದರ ಸ್ಥಾನ ಪಲ್ಲಟವಾಗುವುದನ್ನು ನಾವು ನೋಡ್ಬೋದು. ನಂತರ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತೊಮ್ಮೆ ಕೆಲವೊಮ್ಮೆ ಕಂದಿನಂತೆ ಕಾಣುತ್ತವೆ. ಇದಕ್ಕೆ ನಕ್ಷತ್ರಗಳ ಮಿನುಗುವಿಕೆ ಪರಿಣಾಮ. ಕೆಲವೊಂದು ಸಲ ನಾನು ನಕ್ಷತ್ರ ತುಂಬ ಹೊಳೆಯುವುದನ್ನು ನಾವು ನೋಡ್ಬೋದು, ಕೆಲವೊಂದು ಸಲ ಕಂದಿನಂತೆ ಅಂದರೆ ಬೆಳಗುವುದಿಲ್ಲ ಎಂದು ನಾವು ನೋಡ್ಬೋದು. ಇದಕ್ಕೇನು ಕಾಣಿದ್ರು ನಕ್ಷತ್ರಗಳ ಮಿನುವಿಕೆ ಕಾರಣ ಎಂದು ನಾವು ಹೇಳ್ಬೋದು. ಅದೇ ರೀತಿ ಈ ಗ್ರಹಗಳು ಏಕೆ ಮಿನುಗುವುದಿಲ್ಲ ಅಂದಾಗ ಗ್ರಹಗಳು ಏನಾಗ್ತವೆ ಇಲ್ಲಿ, ಗ್ರಹಗಳು ಮಿನುಗುವುದಿಲ್ಲ, ಗ್ರಹ ಏಕೆ ಮಿನುಗುವುದಿಲ್ಲ ಅಂದರೆ ಹೊಳೆಯುವುದಿಲ್ಲ. ಈ ಗ್ರಹಗಳು ಏಕೆ ಹೊಳೆಯುವುದಿಲ್ಲ ಅಂದರೆ ಗ್ರಹಗಳು ಭೂಮಿಗೆ ಬಹು ಹತ್ತಿರದಲ್ಲಿವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತೇವೆ ನಾವು ನೋಡ್ಬೋದು. ಈ ಗ್ರಹಗಳು ಭೂಮಿಗೆ ಬಹಳ ಹತ್ತಿರವಿರುವುದನ್ನು ನಾವು ನೋಡ್ಬೋದು ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ ಎಂಬುದನ್ನು ನಾವು ನೋಡ್ಬೋದು. ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಕ ಒಂದು ಸಂಗ್ರಹ ಎಂದು ಭಾವಿಸಿದರೆ ಎಲ್ಲ ಬಿಂದುಗಳಿರುವ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಏನಾಗ್ತದೆ, ಎಲ್ಲ ಬಿಂದುಗಳ ಸರಾಸರಿ ಬೆಳಕಿನ ಹತ್ತಿರವಾಗುತ್ತದೆ. ಆದ್ದರಿಂದ ನಾವೇನೆಂಬುದು ಈ ಗ್ರಹಗಳು ಮಿನುಗಲು ಸಾಧ್ಯವಿಲ್ಲ ಎಂದು ನಾವು ಹೇಳಬಹುದು. ನಂತರ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ವಾಯುಮಂಡಲದಲ್ಲಿನ ವಕ್ರೀಭವನ ಇದಕ್ಕೆ ಕಾರಣ. ವಾಯುಮಂಡಲದಲ್ಲಿರುವಂಥ ವಕ್ರೀಭವನ ಕಾರಣ ಸೂರ್ಯನು ವಾಸ್ತವ ಕೆಲವೊಂದು ಸಲ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು, ಕೆಲವೊಂದು ಸಲ ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗೋಕ್ಕಿಂತ
ಎರಡು ನಿಮಿಷ ನಂತರ ನಮಗೆ ಗೊತ್ತಾಗುತ್ತೆ. ಸೂರ್ಯ ಉದಯಿಸುವಕ್ಕಿಂತ ಕೆಲವೊಂದು ಸಲ ನಮಗೆ ಎರಡು ನಿಮಿಷ ಮುಂಚೆ ಗೊತ್ತಾಗ್ಬೋದು, ನಂತರ ಸೂರ್ಯ ಮುಳುಗಿದ ನಂತರ ಎರಡು ನಿಮಿಷ ನಂತರ ಕೂಡ ಗೊತ್ತಾಗ್ಬೋದು ಎಂದು ನಾವು ನೋಡಬಹುದು. ಅದೇ ರೀತಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಇಲ್ಲಿ ನಿಜವಾದ ಸೂರ್ಯೋದಯವೆಂದರೆ ಸೂರ್ಯನು ದಿಗಂತದ ಸಮತಲವನ್ನು ದಾಟುವ ಸಮಯ. ದಿಗಂತ ಅಂದರೆ ಮುಳುಗುವಂತಹ ಒಂದು ಮುಳುಗುವಂತಹ ಒಂದು ಜಾಗ. ಆ ನಿಜವಾಗಿ ಅಥವಾ ಸೂರ್ಯೋದಯವೆಂದರೆ ಸೂರ್ಯನು ದಿಗಂತ ಸಮತಟ್ಟಲವನ್ನು ಅದರ ಸಮತಟ್ಟಲದಲ್ಲಿರುವಂತಹ ಜಾಗವನ್ನು ದಾಟುವ ಸಮಯ. ನಂತರ ಸೂರ್ಯೋದಯ ಮತ್ತು ಸೂರ್ಯಾಸ್ತನ ಕಾಲದಲ್ಲಿ ಸೂರ್ಯನ ಏನು ಮಾಡ್ತದೆ, ದುಂಡಾಕಾರವಾಗಿ ತೋರಿಕೆಯ ಚಪ್ಪಟ್ಟೆಯಾಗುವಿಕೆಯೂ ಸಹ ಇದೇ ವಿದ್ಯಮಾನಕ್ಕೆ ಕಾರಣ ಅಂತ ನಾವು ಹೇಳ್ಬೋದು.